ಕನ್ನಡ ಭಾಷೆ ಅಂತ ಹೇಳಿದ್ರೆ ಅದು ನಮ್ಮ ಮಾತೃಭಾಷೆ, ಕನ್ನಡ ಭಾಷೆನೇ ನಮ್ಮ ಉಸಿರು. ಹಾಗಾಗಿ ಆ ಉಸಿರಿನ ವಿರುದ್ಧವಾಗಿ ಯಾರೇ ಮಾತಾಡಿದರೆ ಅಥವಾ ಅವಮಾನ ಮಾಡಿದರೆ ಕನ್ನಡಿಗರು ಎಲ್ಲರೂ ಕೂಡ ಮನೆಯಿಂದ ಹೊರಗಡೆ ಬರುವಂಥ ಕೆಲಸವನ್ನು ಮಾಡ್ತಾರೆ, ಬೀದಿಗಿಳಿಯುವಂಥ ಕೆಲಸವನ್ನು ಮಾಡ್ತಾರೆ. ಅದು ಮಠ ಮಂದಿರಗಳು, ಶಾಲಾ ವಿದ್ಯಾರ್ಥಿಗಳು, ಸಂಘಟನೆಗಳು ಎಲ್ಲರೂ ಕೂಡ ಒಗ್ಗಟ್ಟಿನ ಹೋರಾಟಕ್ಕೆ ನಿಲ್ತಾರೆ. ಈ ವಿಚಾರವಾಗಿ ಯಾರ್ಯಾರು ಕನ್ನಡದ ವಿರುದ್ಧವಾಗಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿದ್ದಾರೆ ಬೆಳಗಾವಿಯಲ್ಲಿ, ಅವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಗಳನ್ನು ಕೈಗೊಳ್ಳಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ನಾವೆಲ್ಲರೂ ಕೂಡ ಒತ್ತಾಯವನ್ನು ಮಾಡ್ತೀವಿ. ರಾಜ್ಯ ಸರ್ಕಾರದ ಹಿಂದ್ಗಡೆ ಅವರು ಕೈಗೊಳ್ಳುವಂಥ ಯಾವುದೇ ನಿರ್ಧಾರಕ್ಕೆ ಪ್ರೋತ್ಸಾಹವಾಗಿ ಅವರ ಬೆನ್ನೆಲುಬಾಗಿ ನಾವೆಲ್ಲರೂ ಕೂಡ ನಿಂತಿರ್ತೀವಿ. ಕನ್ನಡದ ಬಗ್ಗೆ ರಾತ್ರಿ ಹಗಲು ಹೋರಾಟ ಮಾಡುವಂಥ ಎಲ್ಲ ಹೋರಾಟಗಾರರಿಗೂ ಕೂಡ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ. ಯಾರು ವಿಧ್ವಂಸಕ ಕೃತ್ಯಗಳನ್ನು ಮಾಡ್ತಾರೆ ಅವರನ್ನು ಹತ್ತಿಕ್ಕುವಂಥ ಕೆಲಸವನ್ನು ಕಾನೂನಾತ್ಮಕವಾಗಿ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿರುವಂಥ ದುಷ್ಕೃತ್ಯಗಳು ನಡೆಯೋದಿಲ್ಲ ಅನ್ನುವಂಥದ್ದು ನಮ್ಮ ಭಾವನೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೈಗೊಳ್ಳಬೇಕು ಅನ್ನುವಂಥದ್ದು ಆಗ್ರಹ. ಆ ಸರ್ಕಾರದ ಪರವಾಗಿ ಆ ಜನರ ಪರವಾಗಿ ಅವರು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಸಹಜ. ಹಾಗೆಯೇ ನಮ್ಮ ನಾಡಿನ ಪರವಾಗಿ, ನಮ್ಮ ಸಂಸ್ಕೃತಿಯ ಪರವಾಗಿ, ನಮ್ಮ ಗಡಿಯ ಪರವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ನಾವೆಲ್ಲರೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂಥದ್ದು ನಮ್ಮ ಗಟ್ಟಿ ನಿಲುವು. ಹಾಗಾಗಿ ಅವ್ರು ಮಾಡ್ಕೊಳ್ತಾರೆ, ನಮ್ಮದನ್ನು ನಾವು ಮಾಡಿಕೊಳ್ತೇವೆ. ಕಾನೂನಾತ್ಮಕವಾಗಿ ಗಣತಂತ್ರ ವ್ಯವಸ್ಥೆಯಲ್ಲಿ ಕನ್ನಡ ನಾಡು ಮತ್ತು ಕನ್ನಡ ರಾಜ್ಯಕ್ಕೆ ಎಲ್ಲ ರಾಜ್ಯಕ್ಕೆ ನೀಡಿರುವಂಥ ಹಕ್ಕು ಬಾಧ್ಯತೆಗಳು, ಕಾನೂನುಗಳು ನಮ್ಮ ರಾಜ್ಯಕ್ಕೂ ಕೂಡ ಇದ್ದಾವೆ. ಹಾಗಾಗಿ ನಮ್ಮ ರಾಜ್ಯದ ಒಂದಿಂಚು ಜಾಗವೂ ಕೂಡ ಮತ್ತೊಬ್ಬರಿಗೆ ಕೊಡುವಂಥ ಪ್ರಶ್ನೆ ಇಲ್ಲ. ನಮ್ಮ ನಾಡು ನುಡಿ ಸಂಸ್ಕೃತಿಯ ವಿಚಾರ ಬಂದಾಗ ನಾವೆಲ್ಲರೂ ಕೂಡ ಬೀದಿಗಿಳಿಯುವಂಥ ಸಂದರ್ಭಕ್ಕೂ ಕೂಡ ಎಲ್ಲರೂ ನಮ್ಮ ನಾಡಿನಲ್ಲಿ ತಯಾರಾಗಿದ್ದಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕನ್ನುವಂಥದ್ದು ನಮ್ಮ ಆಗ್ರಹ. ವೈಭವ್ ನೇತ್ರಾಲಯ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ 60 ವರ್ಷದೊಳಗಿನ ನಾಗರಿಕರಿಗೆ ಶೇಕಡ 50% ರಿಯಾಯಿತಿ ದರದಲ್ಲಿ ನೇತ್ರ ತಪಾಸಣೆ ಮತ್ತು ಎಲ್ಲ ರೀತಿಯ ಕನ್ನಡಕಗಳ ಹಾಗೂ ನೇತ್ರ ಶಸ್ತ್ರ ಚಿಕಿತ್ಸಾ ವೆಚ್ಚಗಳ ಮೇಲೆ ಆಕರ್ಷಕ ರಿಯಾಯಿತಿಯನ್ನು ನೀಡಲಾಗುತ್ತಿದೆ. ಮಾಗಡಿಯಿಂದ ಆಚೆ ಬೆಳಗುವಡಿ ಅಲ್ಲಿಂದ ಬಂದು ಕಣ್ಣು ಆಪರೇಷನ್ ಮಾಡಿಸಿದ್ವಿ, ಕ್ಲೀನ್ ಆಗಿದೆ, ನಮಗೆ ಎಲ್ಲ ಚೆನ್ನಾಗಿ ಕಾಣ್ತಾ ಇದೆ. ಆ ಚಿಕಿತ್ಸೆ ಕೊಟ್ಟಿದ್ವಿ, ಹಿಂಗ್ ಮಾಡ್ತಾವ್ರೆ ನಂಗೆ ಕಾಣಲಿಲ್ಲ, ಅದರಿಂದ ತುಂಬಾ ಒಳ್ಳೇದಾಯ್ತು. ಚೆನ್ನಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ. ನಮ್ಮಂತ ಬಡವರು ಇಲ್ಲಿ ನಮ್ಮ ರೋಗ ನಿವಾರಣೆ ಮಾಡ್ಕೋಬಹುದು. ಭೇಟಿಯ ಸಮಯ ಬೆಳಿಗ್ಗೆ 10 ರಿಂದ ರಾತ್ರಿ 8 ರವರೆಗೆ. ಸಂಪರ್ಕಿಸಬೇಕಾದ ವಿಳಾಸ: ಸಾಯಿ ಕೇಶವ ಬಿಲ್ಡಿಂಗ್, 6ನೇ ಕ್ರಾಸ್, ಟಿವಿ ಬಸ್ ನಿಲ್ದಾಣದ ಹತ್ತಿರ, ಮಧು ಮೆಡಿಕಲ್ಸ್ನ 1ನೇ ಮಹಡಿ, ಬಿಎಚ್ ರಸ್ತೆ, ಸುಭಾಷ್ ನಗರ, ನೆಲಮಂಗಲ. ಮೊಬೈಲ್ ಸಂಖ್ಯೆ 0802727 2667 ಮತ್ತು 8867 4568 7. ಕಣ್ಣುಗಳು ಅತ್ಯಮೂಲ್ಯವಾಗಿದ್ದು ನಿರ್ಲಕ್ಷ್ಯ ಬೇಡ. ಕಣ್ಣುಗಳ ಆರೈಕೆ ಮತ್ತು ಮುತುವರ್ಜಿ ಬಹಳ ಮುಖ್ಯ.